ನಮಸ್ಕಾರ ಇವತ್ತಿನ ವಿಡಿಯೋ ಒಳ್ಳೆ ಷೇರುಗಳು ಆದರೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಒಳ್ಳೆಯ ಷೇರುಗಳು ಆದರೆ ಕೆಟ್ಟ ತ್ರೈಮಾಸಿಕ ವರದಿ ಸಾಮಾನ್ಯವಾಗಿ ಹೂಡಿಕೆದಾರರು ಅದರಲ್ಲೂ ಹೊಸ ಹೂಡಿಕೆದಾರರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಒಮ್ಮೆ ಯಾವುದಾದ್ರೂ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಣ್ಣು ಮುಚ್ಚಿ ಕೊಳ್ತಾ ಹೋಗ್ಬೋದು ಯಾಕಂದರೆ ಅದು ಕೆಳಗೆ ಬರಲಿಕ್ಕಿಲ್ಲ ಆದರೆ ಅದು ಸತ್ಯಕ್ಕೆ ದೂರವಾದ ಮಾತು ಈ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ರಿಲ್ಯಾಕ್ಸೋ ಫುಟ್ವೇರ್ ಅನ್ನುವಂಥದ್ದು ಲೋ ಪ್ರೈಸ್ ಫುಟ್ವೇರ್ ಸೆಗ್ಮೆಂಟಲ್ಲಿ ಲೀಡಿಂಗ್ ಕಂಪನಿ ಮತ್ತು ಬಹಳ ಕಮ್ಮಿ ಕಾಂಪಿಟೇಷನ್ ಇದೆ ಬೇರೆ ಬ್ರ್ಯಾಂಡ್ಗಳು ಆ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಇಲ್ಲ ಈ ಸತಿ ಅದರ ಕ್ವಾರ್ಟರ್ಲಿ ರಿಸಲ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ರಿಲ್ಯಾಕ್ಸೋ ಫುಟ್ವೇರ್ ಟೋಟಲ್ ಸೇಲ್ಸ್ ಜುಲೈ ಸೆಪ್ಟೆಂಬರ್ 2021ರಲ್ಲಿ 714 ಕೋಟಿ ಇತ್ತು ಅದೇ ಅವಧಿಯಲ್ಲಿ ಈ ವರ್ಷ 670 ಕೋಟಿ -6% ಕೆಳಗೆ ಬಿದ್ದಿದೆ ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2021ರಲ್ಲಿ 69 ಕೋಟಿ ಈ ವರ್ಷ ಅದೇ ಕ್ವಾರ್ಟರಲ್ಲಿ ಕೇವಲ 22 ಕೋಟಿ 68% ಕೆಳಗೆ ಬಿದ್ದಿದೆ ಪ್ರಾಫಿಟ್ನಲ್ಲಿ ಈಗ ರಿಲ್ಯಾಕ್ಸೋ ಫುಟ್ವೇರ್ನ ಕಳೆದ 5 ಕ್ವಾರ್ಟರ್ಗಳು ಅಥವಾ ತ್ರೈಮಾಸಿಕ ಅವಧಿಯ ರಿಸಲ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಜುಲೈ ಸೆಪ್ಟೆಂಬರ್ 2021ರಲ್ಲಿ 69 ಕೋಟಿ ನೆಟ್ ಪ್ರಾಫಿಟ್ ಅಕ್ಟೋಬರ್ ಡಿಸೆಂಬರ್ 2021 70 ಕೋಟಿ ಜನವರಿ ಮಾರ್ಚ್ 2022 63 ಕೋಟಿ ಏಪ್ರಿಲ್ ಜೂನ್ 2022 39 ಕೋಟಿ ಮತ್ತು ಲಾಸ್ಟ್ ಕ್ವಾರ್ಟರ್ ಜುಲೈ ಸೆಪ್ಟೆಂಬರ್ 2022ರಲ್ಲಿ ಪ್ರಾಫಿಟ್ ಕೇವಲ 22 ಕೋಟಿ ರಿಲ್ಯಾಕ್ಸೋ ಫುಟ್ವೇರ್ನ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮತ್ತೆ ಅವರ ಫುಟ್ವೇರಿಗೆ ಜಾಸ್ತಿ ಡಿಮಾಂಡ್ ಇರೋದು ಲೋ ಇನ್ಕಮ್ ಗ್ರೂಪ್ ಇಂದ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಅವರ ರಿಸಲ್ಟು ಕಮ್ಮಿ ಇದೆ ಅದರಿಂದಾಗಿ ಪ್ರಾಫಿಟ್ಟು ತುಂಬ ಕಮ್ಮಿಯಾಗಿ ಹೋಗಿದೆ ಈ ಕ್ವಾರ್ಟರಲ್ಲಿ ಪ್ರಾಫಿಟ್ಟು ಕಮ್ಮಿ ಆಗಲಿಕ್ಕೆ ಮುಖ್ಯ ಕಾರಣ ರಾ ಮೆಟೀರಿಯಲ್ ಕಾಸ್ಟ್ ಮೇಲಕ್ಕೆ ಹೋಗಿದೆ ಮತ್ತು ರೂರಲ್ ಏರಿಯಾದಿಂದ ಕೂಡ ಡಿಮಾಂಡ್ ಸ್ವಲ್ಪ ಕಮ್ಮಿ ಆಗಿದೆ ಅದೇ ಥರನೇ ರೂರಲ್ ಏರಿಯಾದಲ್ಲಿ ಕೇಟರ್ ಮಾಡ್ತಾ ಇದ್ದಂಥ FMCG ಕಂಪನಿಗಳ ರಿಸಲ್ಟ್ ಕೂಡ ಸ್ವಲ್ಪ ವೀಕ್ ಇದೆ ಯಾಕಂದರೆ ಬಿಕಾಸ್ ಆಫ್ ದ ವೀಕ್ ಡಿಮಾಂಡ್ ಫ್ರಮ್ ರೂರಲ್ ಏರಿಯಾ ಈ ರಿಸಲ್ಟ್ ಅನೌನ್ಸ್ ಆದಮೇಲೆ ರಿಲ್ಯಾಕ್ಸೋ ಫುಟ್ವೇರ್ ಶೇರು 4.5% ಕೆಳಗೆ ಬಿತ್ತು ಕಳೆದ 1 ವರ್ಷದಲ್ಲಿ 31% ಕೆಳಗೆ ಬಿದ್ದಿದೆ ನಿಫ್ಟಿ ಅದೇ ಅವಧಿಯಲ್ಲಿ 1% ಮೇಲಕ್ಕೆ ಹೋಗಿದೆ ಅಂದರೆ ನಿಫ್ಟಿಗೆ ಹೋಲಿಕೆ ಮಾಡಿದ್ರೆ ರಿಲ್ಯಾಕ್ಸೋ ಫುಟ್ವೇರ್ನ ಪರ್ಫಾರ್ಮೆನ್ಸ್ ತುಂಬ ಅಂಡರ್ ಪರ್ಫಾರ್ಮೆನ್ಸ್ ಇದೆ 52 ವಾರದ ಹೈಯೆಸ್ಟ್ 1448 ಲೋಯೆಸ್ಟ್ 910 ಇವತ್ತಿನ ಪ್ರೈಸ್ 932 ಮತ್ತು ಹೂಡಿಕೆದಾರರಿಗೆ 1 ವರ್ಷದಲ್ಲಿ -31 5 ವರ್ಷದಲ್ಲಿ 27% ಪರ್ ಆನಮ್ ವರ್ಕೌಟ್ ಆಗಿದೆ 10 ವರ್ಷ ಕಂಪೇರ್ ಮಾಡಿದ್ರೆ 36% ಪ್ರತಿ ವರ್ಷ ಪ್ರಾಫಿಟ್ ಬಂದಿದೆ ಈಗ ಎರಡನೆಯ ಕಂಪನಿಗೆ ಬರ್ತಾ ಇದ್ದೇನೆ ಕಜಾರಿಯಾ ಸೆರಾಮಿಕ್ಸ್ ಟೈಲ್ ಸೆಕ್ಟರ್ನಲ್ಲಿ ಇದು ಲೀಡಿಂಗ್ ಕಂಪನಿ ಭಾರತದಲ್ಲಿ 10% ಮಾರ್ಕೆಟ್ ಶೇರ್ ಇದೆ ಮತ್ತೆ ಕಳೆದ 10 ವರ್ಷದಲ್ಲಿ ಮಾರ್ಕೆಟ್ ಶೇರ್ ಆಲ್ಮೋಸ್ಟ್ ಡಬಲ್ ಆಗಿದೆ ಇಂಡಸ್ಟ್ರಿ ಆವರೇಜ್ಗಿಂತ ಜಾಸ್ತಿ ಫಾಸ್ಟ್ ಆಗಿ ಹೋಗ್ತಾ ಇದೆ ಆದರೆ ಇವತ್ತಿನ ಕ್ವಾರ್ಟರ್ಲಿ ರಿಸಲ್ಟನ್ನು ದಯವಿಟ್ಟು ಅವಲೋಕನ ಮಾಡಿ ಟೋಟಲ್ ಸೇಲ್ಸು ಕಜಾರಿಯಾ ಸೆರಾಮಿಕ್ಸ್ ಜುಲೈ ಸೆಪ್ಟೆಂಬರ್ 2021ರಲ್ಲಿ 974 ಕೋಟಿ ಜುಲೈ ಸೆಪ್ಟೆಂಬರ್ 2022ರಲ್ಲಿ 1078 ಕೋಟಿ 11% ಮೇಲಕ್ಕೆ ಹೋಗಿದೆ ಟೋಟಲ್ ಸೇಲ್ಸ್ ಈಗ ನೆಟ್ ಪ್ರಾಫಿಟನ್ನು ಗಮನಿಸಿ ಜುಲೈ ಸೆಪ್ಟೆಂಬರ್ 2021ರಲ್ಲಿ 119 ಕೋಟಿ ನೆಟ್ ಪ್ರಾಫಿಟ್ ಅದೇ ಅವಧಿಯಲ್ಲಿ ಈ ವರ್ಷ 69 ಕೋಟಿ ಪ್ರಾಫಿಟ್ ಮತ್ತೆ -42% ಆಗಿದೆ ಈಗ ಕಜಾರಿಯಾ ಸೆರಾಮಿಕ್ಸ್ನ ಕಳೆದ 5 ಕ್ವಾರ್ಟರ್ ರಿಸಲ್ಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹೋಲಿಕೆಗಾಗಿ ಜುಲೈ ಸೆಪ್ಟೆಂಬರ್ 2021ರಲ್ಲಿ 119 ಕೋಟಿ ಪ್ರಾಫಿಟ್ ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ 125 ಕೋಟಿ ಪ್ರಾಫಿಟ್ ಜನವರಿ ಮಾರ್ಚ್ 2022ರಲ್ಲಿ 97 ಕೋಟಿ ಪ್ರಾಫಿಟ್ ಏಪ್ರಿಲ್ ಜೂನಲ್ಲಿ 93 ಕೋಟಿ ಮತ್ತು ಜುಲೈ ಸೆಪ್ಟೆಂಬರಲ್ಲಿ 69 ಕೋಟಿ ಪ್ರಾಫಿಟ್ ಬಂದಿದೆ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ ಕಜಾರಿಯಾ ಸೆರಾಮಿಕ್ಸ್ನ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಕರೀಬೋದು ಅಷ್ಟೇ ಅಲ್ಲ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಪ್ರಾಫಿಟ್ ಕಮ್ಮಿ ಆಗಲಿಕ್ಕೆ ಕಾರಣ ಅವರು ಗ್ಯಾಸನ್ನು ಬಳಸ್ಕೋತಾರೆ ಇಂಟರ್ನ್ಯಾಷನಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೈಸ್ ಮೇಲೆ ಹೋದ್ರಿಂದ ಅವರ ಪ್ರಾಫಿಟ್ ಕಮ್ಮಿ ಆಗಿದೆ
ಇವತ್ತಿನ ತ್ರೈಮಾಸಿಕ ವರದಿ ಬಂದ ಮೇಲೆ ಕಜಾರಿಯಾ ಸೆರಾಮಿಕ್ಸ್ 1% ಕೆಳಗೆ ಬಿದ್ದಿದೆ ಬಿಕಾಸ್ ಆಫ್ ದ ವೀಕ್ ರಿಸಲ್ಟ್ಸ್. ಕಳೆದ 1 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಜಾರಿಯಾ ಸೆರಾಮಿಕ್ಸ್ -12%. ಅದೇ ಸಮಯದಲ್ಲಿ ನಿಫ್ಟಿ ಅಂದಾಜು 1% ಮೇಲಕ್ಕೆ ಹೋಗಿದೆ. ಅಂದರೆ ಕಜಾರಿಯಾ ಸೆರಾಮಿಕ್ಸ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಈಗ ಕಜಾರಿಯಾ ಸೆರಾಮಿಕ್ಸ್ ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್, 52 ವಾರದ ಹೈ ಎಷ್ಟು 1374, ಲೋ ಎಷ್ಟು 885, ಇವತ್ತಿನ ರೇಟು 1056, 1 ವರ್ಷ ರಿಟರ್ನ್ಸ್ -12%, 5 ವರ್ಷ ರಿಟರ್ನ್ಸ್ 9% ಪರ್ ಆನಮ್, 10 ವರ್ಷ ರಿಟರ್ನ್ಸ್ 26% ಪರ್ ಆನಮ್. ಈಗ ಈ ವಿಡಿಯೋದ ಬಗ್ಗೆ ಒಂದಷ್ಟು ಕಮೆಂಟ್ಸ್ ಮತ್ತು ಸಾರಾಂಶ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಕಜಾರಿಯಾ ಸೆರಾಮಿಕ್ಸ್, ರಿಲ್ಯಾಕ್ಸೋ ಫುಟ್ವೇರ್ ಅಲ್ಲದೇನೆ ಏಷ್ಯನ್ ಪೇಂಟ್ ಮತ್ತು ಐಎಕ್ಸ್ ಕೂಡ ಕೆಳಗೆ ಹೋಗಿದೆ. ಎರಡನೆಯ ಕಮೆಂಟ್, ಎಲ್ಲರ ಜೀವನದಲ್ಲಿ 7 ಬೀಳುಗಳಿರ್ತವೆ. ಯಾವ ರೀತಿ ಸ್ಪೋರ್ಟ್ಸ್ ಮನ್ ಜೀವನದಲ್ಲಿ ಕೂಡ ಇದ್ದ ಹಾಗೆ, ಅಂದರೆ ವಿರಾಟ್ ಕೊಹ್ಲಿ ಅವರ ಕರಿಯರ್ ಇದ್ದ ಹಾಗೆ, ಒಮ್ಮೆ ಒಳ್ಳೆ ಫಾರ್ಮು ಒಮ್ಮೆ ಕೆಟ್ಟ ಫಾರ್ಮು, ಅದೇ ತರನೇ ಕಂಪನಿಗಳು ಕೂಡ ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇರ್ತವೆ ತಮ್ಮ ಜೀವನದಲ್ಲಿ. ಈಗ ಮೂರನೆಯ ಕಮೆಂಟ್, ಬಹಳ ಕಷ್ಟಕರವಾದ ಒಂದು ಕೆಲಸ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನು ಅಂತಂದ್ರೆ, ಯಾವುದಾದ್ರೂ ಒಂದು ಶೇರನ್ನ ನಾನು ಬೈ ಮಾಡ್ಬೇಕಾ, ಹೋಲ್ಡ್ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ? ಯಾಕಂತಂದ್ರೆ ಕಂಪನಿಗಳು ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ನಿಮ್ಮದೇ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಈ ಕಂಪನಿ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗುತ್ತೆ ಅಂದ್ರೆ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ಸೇಲ್ ಮಾಡ್ಬೇಕಾಗುತ್ತೆ. ಆದ್ದರಿಂದ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಗೊತ್ತಿದ್ದವರು ಮಾತ್ರ ಷೇರುಗಳಲ್ಲಿ ಹಣವನ್ನು ಹಾಕ್ಬೇಕು, ಇಲ್ಲದಿದ್ದರೆ ಅಭಿಮನ್ಯು ತರ ನೀವು ಅರ್ಧ ಕಲ್ತ್ಕೊಂಡು ಮಹಾಭಾರತದಲ್ಲಿ ಚಕ್ರವ್ಯೂಹಕ್ಕೆ ಹೋಗಿ ವಾಪಸ್ಸು ಬರದೇ ಇದ್ದ ಹಾಗೆ ಆಗುತ್ತೆ. ಈಗ ನಾಲ್ಕನೆಯ ಕಮೆಂಟ್, ಯಾವುದೇ ಒಂದು ಷೇರನ್ನು ಕೊಳ್ಳುವುದು ಬಹಳ ಸುಲಭ, ಆಯ್ಕೆ ಮಾಡಿಕೊಳ್ಳೋದು ಸುಲಭ, ಆದರೆ ಆ ಷೇರನ್ನು ದೀರ್ಘಾವಧಿಗೆ ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ತಾಳ್ಮೆ, ಶಿಸ್ತು ಮತ್ತು ನಂಬಿಕೆ ಮತ್ತು ಟ್ರಸ್ಟ್ ಇದೆಯಾ ಅಂತ ಕೇಳ್ತಾ ಇದ್ದೇನೆ. ಯಾಕಂತಂದ್ರೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಕೆಲವು ಕಂಪನಿಗಳು ಬ್ಯಾಡ್ ಫೇಸ್ಗೆ ಟೆಂಪರರಿಯಾಗಿ ಹೋಗ್ಬೋದು. ಈಗ ಐದನೆಯ ಮತ್ತು ಕೊನೆಯ ಕಮೆಂಟ್, ಯಾವುದಾದ್ರೂ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಕಂಪನಿಯ ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಆವಾಗ ನೀವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಇನ್ನೊಮ್ಮೆ ಮಾಡಬೇಕು, ಮತ್ತೆ ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು, ಈ ಕಂಪನಿಯ ಬ್ಯಾಡ್ ರಿಸಲ್ಟ್ಸ್ ಟೆಂಪರರಿ ಕಾರಣದಿಂದಾಗೋ ಅಥವಾ ಪರ್ಮನೆಂಟ್ ಕಾರಣದಿಂದ. ಟೆಂಪ್ರರಿ ಕಾರಣ ಅಂತಂದ್ರೆ ಆ ಷೇರನ್ನು ಕೊಳ್ಳಬಹುದು ಇಟ್ಕೊಳ್ಬಹುದು, ಪರ್ಮನೆಂಟ್ ಅಂದ್ರೆ ತತ್ಕ್ಷಣವೇ ಅದನ್ನು ಮಾರ್ಕೊಳ್ಳದಿದ್ರೆ ನಿಮಗೆ ಜಾಸ್ತಿ ಲಾಸ್ ಆಗುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ಸುದೀರ್ಘವಾಗಿ ಜನರಿಗೆ ಹೇಳ್ಕೊಟ್ಟಿದ್ದೇವೆ. ಇವತ್ತು 2 ಗಂಟೆಗೆ ಇದೇ ಚಾನಲ್ ಅಲ್ಲಿ ಇಸವಿ 2030ರಲ್ಲಿ ನಿಫ್ಟಿ 50,400 ತಲುಪಬಹುದು ಒಂದು ವರದಿ ಅಂತ ಒಂದು ವಿಡಿಯೋ ಇಟ್ಟಿದ್ದೇವೆ, ದಯವಿಟ್ಟು ನೋಡಿ. ಹಾಗೇನೆ ಇವತ್ತು 2:30 ಗಂಟೆಗೆ ನಮ್ಮ ಇನ್ನೊಂದು ಚಾನಲ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ, ಅದರಲ್ಲಿ ಕರ್ನಾಟಕದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವವರು ಕೇವಲ 6.3% ಮಾತ್ರ ಅಂತ ಒಂದು ವಿಡಿಯೋ ಮಾಡಿದ್ದೇವೆ. ಆ ಚಾನಲ್ನ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೇವೆ, ಅದನ್ನು ಕೂಡ ನೋಡಿ. ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ, ನಿಫ್ಟಿ 50 ಇಂಡೆಕ್ಸ್ ಸ್ಟಾರ್ಟ್ ಆಗಿದೆ ಯಾವಾಗ? ನಿಮ್ಮ ಮುಂದೆ 4 ಆಯ್ಕೆಗಳಿದ್ದಾವೆ, 1999, 1993, 1979, 1996. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಮಗೆ ಪ್ರೋತ್ಸಾಹ ಮಾಡಬೇಕು ಅಂತಂದ್ರೆ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.